ರಾಜ ಶರಣರೇ ಈಗ ಮಂಜೇಶ್ವರ ಗೋವಿಂದಭಯ್ಯರು ನಾವು ಮಾತಾಡಿದೆವು ಬಹುಶಃ ಕನ್ನಡದ ಮೊದಲ ರಾಷ್ಟ್ರಕವಿಗಳು ಮಂಜೇಶ್ವರ ಅವರ ಕವಿ ಮನೆಯನ್ನ ಒಂದು ಸ್ಮಾರಕ ಮಾಡುವಂತ ಕೆಲಸ ಆಗಿದೆ ಗಿಳಿವಿಂಡು ಆಗಿದೆ ಅದು ಈಗ ಕೆಲಸವೆಲ್ಲ ಕೆಲಸ ಕಾರ್ಯ ನಡೀತಿದೆ ಅದಕ್ಕೊಂದು ಸಮಿತಿ ಎಲ್ಲ ಮಾಡಿದ್ದಾರೆ ಅಲ್ವಾ ಕಿಂಜನ್ ರೈಗಳದ್ದು ಕೂಡ ಈಗ ಆಗ್ತಾ ಉಂಟು ಒಂದು ಅಲ್ಲಿಯ ಜಿಲ್ಲಾ ಪಂಚಾಯತ್ ಮತ್ತು ಕರ್ನಾಟಕ ಸರ್ಕಾರ ಸೇರಿಕೊಂಡು ಮಾಡ್ತಿದೆ ಅದಕ್ಕೂ ಕೂಡ ಆ ಯೋಜನೆಗಳೆಲ್ಲ ರೆಡಿ ಆಗಿದೆ ಮಾಡ್ತಾ ಇದ್ದಾರೆ ಮತ್ತೆ ಪುಂಡೂರು ವೆಂಕಟರಾಜ್ ಪುಂಚಿತ ಇವರು ರಾಜೇಶ್ ಆಳೂರ ಚಟುವಟಿಕೆಗಳ ಒಂದು ವಿಷುವಲ್ಸ್ ಕೂಡ ಪ್ಲೇ ಆಗ್ತಾ ಇದೆ ಪುಂಡೂರು ವೆಂಕಟರಾಜ್ ಪುಂಚಿತ ಇವರ ಬಗ್ಗೆ ಇತ್ತೀಚೆಗೆ ಕಾರ್ಯಕ್ರಮ ಕೂಡ ಮಾಡಿದಿರಿ ಹೌದು ಯಾವ ಸಂದರ್ಭದಲ್ಲಿ ಕನ್ನಡಿಗರಿಗೆ ಕುವೆಂಪು ಇದ್ದರೆ ನಮ್ಮ ತುಳುವರಿಗೆ ಪುವೆಂಪು ಅಂತ ಪುಂಚಿತ ಇವರ ಎಂಬ ಯೋಜನೆ ಹಾಗೆ ಹೌದು ನಾವಿಲ್ಲಿ ಈಗ ಮಂದಾರ ಕೇಶವ ಭಟ್ರು ಅವರು ಅವರದ್ದು ಕೂಡ ಒಂದು ಕಾರ್ಯಕ್ರಮ ಇದು ಮಾಡಿ ಒಂದು ಮಂದಾರ ಪ್ರತಿಷ್ಠಾನವನ್ನು ಮಾಡಿಸಿಕೊಟ್ಟಿದ್ದೇವೆ ಅದನ್ನು ಅದರ ಕೆಲಸಗಳನ್ನು ಮಾಡಿ ಆಗಿದೆ ಅದೇ ರೀತಿ ಕುಂಡೂರು ವೆಂಕಟರಾಜ್ ಪುಂಚಿತಾರದ್ದು ಕೂಡ ಈಗ ಕಾಸರಗೋಡಿನ ಅಷ್ಟೇ 8 ತಾರೀಕಿಗೆ ಎಡನೀರಲ್ಲಿ ಅವರದ್ದು ಕೂಡ ಒಂದು ಪ್ರತಿಷ್ಠಾನವನ್ನು ಮಾಡಿ ಯಾಕಂದ್ರೆ ಇವರೆಲ್ಲ ಈ ನಮ್ಮ ನಾಡು ನುಡಿಗೆ ಇಲ್ಲಿ ಪ್ರಧಾನ ಅವರಿಗೆಲ್ಲ ನಾವು ಈಗ ಒಂದು ಇಲ್ಲಿ ಒಂದು ಸಣ್ಣ ಒಂದು ತೊಂದರೆ ಇದೆ ಯಾಕಂದ್ರೆ ನಾವೆಲ್ಲ ಕನ್ನಡ ರಾಜ್ಯೋತ್ಸವ ಅಂತ ಹೇಳುವಾಗ ಬಾಕಿದ್ದ ಭಾಷಿಗರಿಗೆ ಸ್ವಲ್ಪ ನೋವಾಗ್ತದೆ ಇಲ್ಲಿ ಇದು ಕರ್ನಾಟಕ ರಾಜ್ಯೋತ್ಸವ ಇದು ನಿಜವಾಗಿ ಆ ಕರ್ನಾಟಕ ರಾಜ್ಯೋತ್ಸವ ಅಂತಲೇ ಹೇಳಬೇಕು ಯಾಕಂದ್ರೆ ಇಲ್ಲಿ ಹೇಗೆ ನಮಗೆ ಪರಿಪೂರ್ಣ ಭಾರತ ಇದೆಯೋ ಅದೇ ರೀತಿ ಎಲ್ಲರಿಗೂ ಕೂಡ ಕರ್ನಾಟಕದ ಎಲ್ಲರಿಗೂ ಕೂಡ ಇದು ಕರ್ನಾಟಕವೇ ಅದು ಪ್ರತ್ಯೇಕವಾಗಿ ಒಂದು ಭಾಷೆಗೆ ಮಾತ್ರ ಹೇಳುವಾಗ ಇಲ್ಲಿದ್ದ ಬಾಕಿದ್ದ ಭಾಷೆಯವರಿಗೆ ಎಲ್ಲೋ ನೋವಾಗ್ತಾ ಇದೆ ಆ ನೋವನ್ನು ಇಲ್ಲದೆ ಮಾಡಲಿಕ್ಕೆ ದಯವಿಟ್ಟು ಇದನ್ನು ಒಂದು ಅದು ಕನ್ನಡ ಮಾತ್ರ ಕನ್ನಡ ಭಾಷೆಗೆ ಎಲ್ಲ ಸಮಸ್ತ ಕರ್ನಾಟಕದವರಿಗೆ ಇದು ಇನ್ನು ಬೇರೆ ಬೇರೆ ಭಾಷೆ ತುಳು ಭಾಷೆ ಇದೆ ಭಾಷೆಗೆ ಸಂಬಂಧಪಟ್ಟಾಗ ಮಾತ್ರ ಅದು ಆಲೋಚನೆ ಅದು ಆಗಬಾರದು ಅದನ್ನು ಸ್ವಲ್ಪ ಬದಲ ಮಾಡಬೇಕು ಯಾಕಂದ್ರೆ ನಾವು ಕೂಡ ಕನ್ನಡಿಗರೇ ಕನ್ನಡಿಗ ಅಂತ ಹೇಳಲಿಕ್ಕೆ ಹೆಮ್ಮೆ ನನಗೆ ಖಂಡಿತವಾಗಿ ಆದ್ರೆ ನನ್ನ ತಾಯಿ ಭಾಷೆ ತುಳು ಅವಳು ಅಳು ಅಳುತ್ತಿರುವಾಗ ನನಗೆ ಮತ್ತೊಂದು ಇದು ಮಾಡುವಾಗ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅದು ನನಗೂ ಎಲ್ಲ ನೋವಾಗ್ತದೆ ಆದ ಕಾರಣ ಇಂಥ ದಿವಸಗಳಲ್ಲಿ ಕರೆದಿನ ಅಂತೆಲ್ಲ ಕೆಲವು ಅವರಿಗೆ ಸ್ವಾಭಾವಿಕವಾಗಿ ಅವರ ಭಾಷೆ ಕರೆದಿನ ಅಂತ ಹೇಳ ಯಾಕಂದ್ರೆ ಅದು ಅದನ್ನು ನಾವು ಸ್ವಲ್ಪ ಹಿರಿಯರು ಎಲ್ಲ ಅವರಿಗೆ ಇದರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಯಾಕೆಂದ್ರೆ ಇದು ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ ಕನ್ನಡಕ್ಕೆ ಮಾತ್ರ ಅಲ್ಲ ಅದೇ ಕನ್ನಡಕ್ಕೆ ಎಷ್ಟು ಅದೇ ಎಲ್ಲರಿಗೂ ಮಾತೃಭಾಷೆ ಮಾತೃಭಾಷೆ ತಾಯಿ ತಾಯಿ ಎಲ್ಲರಿಗೂ ಅದಕ್ಕೆ ಕೊಡುವಷ್ಟೇ ಇಂಪಾರ್ಟೆಂಟ್ ಬಾಕಿದ ಭಾಷೆಗಳಿಗೂ ಕೊಟ್ರೆ ಅಂತ ಕೂಗುಗಳು ಖಂಡಿತವಾಗಿ ಕಡಿಮೆ ಆಗ್ಬೋದು ಹೌದು ಇದು ಬಹುಶಃ ಬಹಳ ಗಂಭೀರವಾದ ಒಂದು ವಿಷಯ ಕೂಡ ಬಹಳ ಅರ್ಥಪೂರ್ಣವಾದದ್ದು ಕೂಡ ಈಗ ಆ ದೃಷ್ಟಿಯಿಂದಲೇ ಕರೀತಾರೆ ಅಂತಲ್ಲ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವ ಹೌದು ಆದ್ರೆ ಎಲ್ಲೋ ಒಂದು ಕಡೆ ಅದನ್ನು ಯಾಕಂದ್ರೆ ಆ ಹೋರಾಟದ ಚುರುಕು ಯಾಕಂದ್ರೆ ಮೊದಲಿಂದ ಬಂದ ಕನ್ನಡದ ಹೋರಾಟಗಳೇ ನಡೆದ ಕಾರಣ ತುಳು ಬಾಕಿದ್ದ ಭಾಷೆಗಳಿಗೆ ಹೋರಾಟಗಳಾಗಲಿಲ್ಲ ಆ ಒಂದು ಇನ್ಸ್ಪಿರೇಷನ್ ಎಲ್ಲ ಈ ಕನ್ನಡಕ್ಕೆ ಇದೆ ಆಕ್ಚುಲಿ ಅದು ಬಾಕಿದ್ದ ಭಾಷೆಗೆ ಇಲ್ಲ ಅದ ಕಾರಣ ಆಗ್ತದೆ ಆದರೂ ಇವಾಗ ನಮ್ಮ ತುಂಬಾ ಯುವಕರಿಗೆ ಅದೊಂದು ದಾರಿ ತಪ್ಪುವಂತ ಒಂದು ಕೆಲಸ ಆಗ್ತದೆ ಅದ ಕಾರಣ ಅವರು ಅದನ್ನು ನಮ್ಮ ಬೇರೆ ಧ್ವಜ ಹಾಕುದ ಅಲ್ಲ ಯಾಕಂದ್ರೆ ಕರ್ನಾಟಕ ರಾಜ್ಯೋತ್ಸವ ಒಂದು ಕರ್ನಾಟಕದ ಧ್ವಜವಾಗಿ ಒಂದಾಗಿದ್ರೆ ಅದನ್ನ ಹಾಕ್ಲಿ ತೊಂದರೆ ಇಲ್ಲ ಅಥವಾ ಕರ್ನಾಟಕ ಧ್ವಜ ಅಥವಾ ಮೊದಲು ಭಾರತದ ಧ್ವಜವೇ ಹಾಕ್ಲಿ ಮೊದಲು ಹಾಕ್ತಿದ್ರು ಅಥವಾ ಆವಾಗ ನಮಗೆ ಇದೊಂದು ಧ್ವಜ ಮಾತ್ರ ಅಂತ ಹೇಳುವಾಗ ಮತ್ತೊಂದು ಧ್ವಜ ನಮಗೆ ಏನು ಕಡಿಮೆ ಅಂತ ಅವರ ಮನಸ್ಸಲ್ಲಿ ನಮ್ಮ ಭಾಷೆ ನಮಗೆ ಏನು ಕಡಿಮೆ ಅಂತ ಅವರ ಮನಸ್ಸಲ್ಲಿ ಕೂಡ ಮೂಡ್ತದೆ ಅದ ಕಾರಣ ಆ ಒಂದು ಭೇದ ಇಲ್ಲದಾಗ್ಲಿಕ್ಕೆ ಬೇಕಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಳು ಕನ್ನಡ ಸ್ನೇಹ ಸಮ್ಮೇಳನ ಅಂತ ಮಾಡಿದೆ ಕಳೆದ ವರ್ಷ ನಾವು ಬ್ಯಾಂಕಾಕ್ ಅಲ್ಲಿ ಮಾಡಿದ್ದೇವೆ ತುಂಬಾ ಯಶಸ್ವಿ ಆಗಿತ್ತು ನೇಪಾಳದಲ್ಲಿ ಮಾಡಿದ್ದು ನೇಪಾಳದ ಪ್ರಧಾನ ಅರ್ಚಕರು ಅವರು ಹೇಳಿದ್ರು ತುಳು ಭಾಷೆ 8ನೇ ಪರಿಷತ್ತಿಗೆ ಸೇರಿದ್ರೆ ಅದರ ಲಾಭ ಕರ್ನಾಟಕಕ್ಕೆ ಅಂತ ಯಾಕಂದ್ರೆ ಅವ್ರು ಹೇಳಿದ್ರು ಅದು ನಿಜವಾಗಿ ಹೌದು ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಆಡುವಂತ ಜನ ಇದ್ದಾರೆ ಆದ್ರೆ ಎಲ್ರಿಗೂ ಕೂಡ ಕನ್ನಡದ ಮೇಲೆ ಪ್ರೀತಿ ಇದೆ ಅದು ಬೇಕು ಅಲ್ಲ ನಮಗೆ ಭಾರತ ಅಂತ ಹೇಳುವಾಗ ನಾವು ಹಿಂದಿಯನ್ನು ಒಪ್ಪಿಕೊಳ್ಳಬೇಕು ಭಾರತ ಅಂತ ಹೇಳುವಾಗ ಹಿಂದಿಯನ್ನು ಒಪ್ಪಿಕೊಳ್ಳಬೇಕು ಅದಿಲ್ಲದೆ ನಮಗೆ ಜೀವನ ಇಲ್ಲ ಅದು ನಮ್ಮ ಬೇಕೇ ಬೇಕು ಅದೇ ಹೇಳ್ತಾರೆ ಕರ್ನಾಟಕ ಅಂತರ್ಗತವಾದ ಕರ್ನಾಟಕ ಅಂತರ್ಗತ ತುಳುನಾಡು ಆದ್ರೆ ಇಲ್ಲಿ ತುಳುವಿಗೆ ಪ್ರಾಮುಖ್ಯತೆ ಇಲ್ಲದ ಇರುವಾಗ ಅಲ್ಲ ಅವರ ಯಾಕಂದ್ರೆ ಇಲ್ಲಿ ಅದರದ್ದೇ ಅದೊಂದು ನೋವು ಎಲ್ಲರಿಗೂ ಇದೆ ಎಲ್ಲ ಮಾತೃಭಾಷಿಗರಿಗೆ ಇದೆ ತುಳು ಮಾತೃಭಾಷಿಗರಿಗೆ ಅಲ್ಲ ಬೇರೆ ಭಾಷಿಗರಿಗಿಂತಲೂ ತುಳು ಯಾಕಂದ್ರೆ ಇದು ಅತ್ಯಂತ ಪ್ರಾಚೀನ ಭಾಷೆ ನಾವು ಹೇಳ್ತಾ ಇದ್ದೇವೆ ಯಾಕಂದ್ರೆ ಇದರ ಇತಿಹಾಸ ಎಷ್ಟು ಅಂತ ಹೇಳಿದ್ರೆ ಗೊತ್ತಾಗಲಿ ನಾವು ಪ್ರಧಾನವಾಗಿ ಇಲ್ಲಿ ಆರಾಧಕರು ಬಲಿಯಂದ್ರನನ್ನು ಆರಾಧನೆ ಮಾಡುದು ಬಲಿಯಂದ್ರ ಆರಾಧನೆ ತುಳುನಾಡು ಬಲಿಯಂದ್ರ ಅಂತ ವರ್ಷಕ್ಕೆ 3 ಸಲ ಬಲಿಯಂದ್ರನನ್ನು ನಾವು ನೆನಪಿಸ್ತೇವೆ ಇಲ್ಲಿ 3 ಸಲ ನೆನಪಿಸುತ್ತೆ ಹಾಗಾದ್ರೆ ತುಳು ಭಾಷೆ ಇತಿಹಾಸ ಎಷ್ಟು
ಅಂತೇಳಿದ್ರೆ ನಮ್ಮ ವಿಷ್ಣುವಿನ ಐದನೇ ಅವತಾರ ಆ ಸಂದರ್ಭದಲ್ಲಿಂದ ತುಳು ಭಾಷೆಗೆ ಈಗ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಕೂಡ ಒಂದು ಕನ್ನಡದಷ್ಟೇ ಪ್ರಾಚೀನವಾದಂತಹ ಭಾಷೆ ಈಗ ಒಂದು ಸಂಸ್ಕೃತಿ ಇಲಾಖೆಗಳ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಸಂಸ್ಕೃತಿಗೋಸ್ಕರ ಸುಮಾರು 5000 ಕೋಟಿ ರೂಪಾಯಿ ಫಂಡ್ಗಳು ಸಿಗ್ತದೆ ಆ ಫಂಡ್ಗಳು ಇಲ್ಲಿ ನಮ್ಮ ಕೇರಳ ಸರ್ಕಾರ ಕೇರಳಕ್ಕೆ ಆಗಲಿ ಈ ಕಾಸರಗೋಡಿಗೆ ಆಗಲಿ ಅಥವಾ ಕರ್ನಾಟಕಕ್ಕೆ ಆಗಲಿ ಸಿಕ್ಕುದು ಕಡಿಮೆ ತಮಿಳುನಾಡಲ್ಲಿ 1,00,000 ಸಂಸ್ಥೆಗಳಿಗೆ ಆ ಫಂಡ್ ಹೋಗ್ತದೆ ಯಾಕೆಂದ್ರೆ ಅದನ್ನ ಯಾವ ರೀತಿ ಯಾಕಂದ್ರೆ ಆ ದುಡ್ಡು ಬಂದ್ರೆ ಆ ರಾಜ್ಯ ಡೆವಲಪ್ ಆಗ್ತದೆ ಅಂತ ಆಲೋಚನೆಗಳು ನಮ್ಮ ಇಲ್ಲಿ ಜನಪ್ರತಿನಿಧಿಗಳಿಗೆ ಇಲ್ಲ ಅದು ಅಲ್ಲಿಂದ ಅದು ಭರಿಸಬೇಕು ಯಾಕಂದ್ರೆ ಅದು ಸಂಸ್ಥೆಗಳಿಗೆ ಬಂದ್ರೂ ಕೂಡ ಅದು ವಿನಿಯೋಗ ಆಗುವುದಿಲ್ಲ ಅಲ್ವಾ ಅದು ಆರ್ಥಿಕವಾಗಿ ಡೆವಲಪ್ ಆಗ್ತದೆ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಏನೂ ಸಾಧ್ಯ ಉಂಟು ಅವ್ರು ತುಂಬಾ ಮನಸ್ಸು ಮಾಡಬೇಕು ಆಗ್ತದೆ ಏನಾಗಿದೆ ಅಂತ ಹೇಳಿದ್ರೆ ಈಗಿನ ಒಂದು ವಾತಾವರಣದಲ್ಲಿ ರಾಜಕೀಯವಾದ ಒಂದು ಮೇಲಾಟಗಳು ನಡೆಯುತ್ತಾ ಇರುವಾಗ ಇಂಥ ವಿಷಯಗಳೆಲ್ಲ ನೆನೆಗುದಿಗೆ ಬೀಳ್ತಾ ಇದೆ ಆದ್ದರಿಂದ ನಾಡು ನುಡಿಯ ಕೆಲಸಕ್ಕೆ ಬೊಬ್ಬೆ ಹಾಕುವಂತಹ ಜನಸಾಮಾನ್ಯರಿಗೆ ಬಹುಶಃ ಒಂದು ರೀತಿಯ ಬೆಂಬಲ ಕೊಡುವ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಎನ್ನುವುದು ಬಹಳ ಮುಖ್ಯವಾದ ವಿಷಯ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಅನಿವಾರ್ಯವಾಗಿ ಇವತ್ತು ಸಂಭ್ರಮದ ರಾಜ್ಯೋತ್ಸವದ ದಿನ ನಂದಡಿಕೆಯವರೇ ನಿಮ್ಮ ಚಟುವಟಿಕೆಗಳ ಬಗ್ಗೆ ಇನ್ನೊಂದ್ಸಲ ನಾವು ಮಾತಾಡುವ ಈಗ ಒಟ್ಟು ನಾವು ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಒಂದು ಸನ್ನಿವೇಶದಲ್ಲಿ ಸಮಾಪನದ ಮಾತುಗಳನ್ನು ಏನು ಹೇಳಲಿಕ್ಕೆ ಬಯಸ್ತೀರಿ ಅವರು ಹೇಳಿದಾಗೆ ಕೇವಲ ಒಂದು ವನಮಹೋತ್ಸವ ಅಂತೇಳಿ ಹಾಗೆ ಒಂದು ಒಂದು ದಿವಸ ಮಾತ್ರ ಕನ್ನಡ ಇದು ನಿತ್ಯ ನಿರಂತರ ನವೆಂಬರ್ 1ಕ್ಕೆ ಮಾತ್ರ ಕನ್ನಡ ಹಾಗೆ ಆಗಬಾರ್ದು ಹಾಗೆ ಆಗಬಾರ್ದು ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು ಎಲ್ಲ ಒಂದು ಸಂಭ್ರಮಿಸುವಂತಹ ಕಾರ್ಯಕ್ರಮ ಆಗಬೇಕು ಎಲ್ಲ ಪ್ರಾಥಮಿಕ ಶಾಲೆಯ ಮಟ್ಟದಲ್ಲಿ ವಿದ್ಯಾರ್ಥಿ ಮಟ್ಟದಲ್ಲಿ ಮನೆಯ ಮೊದಲ ಪಾಠ ಶಾಲೆ ಅವರು ಹೇಳಿದಾಗೆ ಹಾಗೆ ಪ್ರಾಥಮಿಕ ಮಟ್ಟ ಹೈಸ್ಕೂಲ್ ಮಟ್ಟ ಕಾಲೇಜ್ ಮಟ್ಟ ಕನ್ನಡದ ಒಂದು ಒಂದು ಒಗ್ಗೂಡುವಿಕೆ ಕಾರ್ಯಕ್ರಮವನ್ನು ಎಲ್ಲ ನಿಮ್ಮಂಥವ್ರು ಸಂಭ್ರಮಿಸುವ ಕಾರ್ಯಕ್ರಮ ಆದರೆ ಈಗ ಯಕ್ಷಗಾನ ನೋಡಿ ಕನ್ನಡ ಯಕ್ಷಗಾನ ಎಷ್ಟು ಒಂದು ಸಂಪತ್ತು ಉಂಟು ನೋಡಿ ಅಂಥ ಯಕ್ಷಗಾನ ದೇವಸ್ಥಾನದಲ್ಲಿ ಮನೆ ಮನೆಯಲ್ಲಿ ಎಲ್ಲ ಆದರೆ ಮಾತ್ರ ಈ ಕನ್ನಡದ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಉಂಟು ಎಲ್ಲ ಸಂಘ ಸಂಸ್ಥೆಗಳು ಅಳರಂತ ನೋಡಿ ಎಷ್ಟು ಒಳ್ಳೆ ಕಾರ್ಯಕ್ರಮ ಕಾಸರಗೋಡಲ್ಲಿ ಮಾಡಿದ್ದಾರೆ ಅಂತ ಒಂದು ಮಡಿವಂತಿಕೆ ಎಲ್ಲ ಬಿಟ್ಟು ಕನ್ನಡದ ಕೆಲಸ ನಮ್ಮ ಕೆಲಸ ಅಂತೇಳಿ ಮಾಡಬೇಕು ಈಗ ರಾಜೇಶ್ ಆಳೂರು ಈಗ ಕನ್ನಡ ಮತ್ತು ತುಳುವನ್ನು ಒಟ್ಟಿಗೆ ನಾವು ತಗೊಂಡು ಹೋಗಬೇಕಾದಂತ ಸನ್ನಿವೇಶ ಇದೆ ಸಮಾಪನದ ಮಾತುಗಳು ಹೇಳಿ ಹೌದು ನಾವು ಎಲ್ಲ ಭಾಷೆಗಳಿಗೆ ಸಪೋರ್ಟ್ ನಾವು ವಿಶ್ವ ತುಳು ಸಮ್ಮೇಳನ ಮಾಡುವ ವಿಶ್ವ ತುಳುವರಾಯಣ ಮಾಡುವಾಗ ಸುಮಾರು 16 ಭಾಷೆಗಳ ಸಮ್ಮೇಳನ ನಾವು ಬದಿರಿಕದಲ್ಲಿ ಮಾಡಿದ್ದೇವೆ ಒಂದು ಭಾಷೆ ಅಂತಲ್ಲ ಯಾಕಂದ್ರೆ ಒಬ್ಬನಿಗೆ ಭಾಷೆ ಅಂತ ಹೇಳಿದ್ರೆ ನಾವು ತುಳುವಲ್ಲಿ ಹೇಳ್ತೇನೆ ನಿಮಗೆ ಭಾಷೆ ಜಮಾರೆ ಅಂತ ಅಂದ್ರೆ ಭಾಷೆ ಮಾತ್ರ ಅಲ್ಲ ಅವನ ವ್ಯಕ್ತಿತ್ವ ಸಂಸ್ಕೃತಿ ಅವನ ಸಂಸ್ಕೃತಿ ಕೂಡ ಹೌದು ಭಾಷೆ ಅಂತ ಹೇಳಿದ್ರೆ ಅಂತ ವ್ಯಕ್ತಿತ್ವವನ್ನು ಬೆಳಿತೀವಿ ಅದಕ್ಕೋಸ್ಕರವೇ ನಾವು ಜಾತಿ ಮತ ಭಾಷಾ ಸೌಹಾರ್ದತೆ ಅಂತ ಇಟ್ಟುಕೊಂಡು ಈ ಮೂರು ಇಲ್ಲದಿದ್ರೆ ಖಂಡಿತವಾಗಿಯೂ ಇದು ಯಾವುದು ಕೂಡ ಸರಿಯಾಗುವುದಿಲ್ಲ ಅಲ್ಲಿ ಜಾತಿ ಮತ ಭಾಷಾ ಸೌಹಾರ್ದತೆಯನ್ನು ಮಾಡಿಕೊಂಡ್ರೆ ಮಾತ್ರ ಒಂದು ರಾಷ್ಟ್ರ ನಮಗೆ ಕಟ್ಟಲಿಕ್ಕೆ ಆಗುದು ಅಲ್ಲ ನಮ್ಮ ಊರನ್ನು ಕಟ್ಟಲಿಕ್ಕೆ ಆಗುದು ಬೆಳೆಸಲಿಕ್ಕೆ ಆಗುದು ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಆಗುದು ಯಾಕಂದ್ರೆ ಇದೆಲ್ಲವನ್ನು ಕೂಡ ಒಟ್ಟು ಸೇರಿಸುವಂತ ಒಂದು ಧ್ಯೇಯ ಅದು ಕನ್ನಡ ಕನ್ನಡ ಎಂಬ ಮೂರಕ್ಷರದಿಂದ ಆಗ್ಬೇಕು ಎಂಬುದು ಅದು ಅಥವಾ ಈ ಕರ್ನಾಟಕ ಎಂಬ ನಮ್ಮ ಈ ಕರ್ನಾಟಕ ರಾಜ್ಯೋತ್ಸವದ ಒಂದು ಒಟ್ಟಿಗೆ ಈ ಬಾಕಿದ್ದ ಭಾಷೆಯವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅದನ್ನು ಮುಂದುವರಿಸಬೇಕೆಂಬ ನಮ್ಮ ಒಂದು ಕೋರಿಕೆ ಬಹಳ ಒಳ್ಳೆಯ ವಿಚಾರ ಇಬ್ಬರು ಕೂಡ ಮನಬಿಚ್ಚಿ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಮಾತಾಡಿದ್ದೀರಿ ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೂಡ ನಿಜವಾದ ಅರ್ಥದಲ್ಲಿ ನಾವು ಈ ರಾಜ್ಯೋತ್ಸವವನ್ನು ಸಂಭ್ರಮಿಸುವ ಹಾಗೆ ಆಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ